ನೋಡುಗರಿಗೆ ನಮಸ್ಕಾರಗಳು. ಇದು ನಮ್ಮ ಗೋ ಆಧಾರಿತ ಕೃಷಿ ಜಮೀನು. 2 ತಿಂಗಳಿಂದ ಈ ಬಾಳೆ ಗಿಡ ಕೊಯ್ದಿದ್ದ ಈ ಕಾಣಿಸ್ತದಲ್ಲಿ ಬಾಳೆ ಗಿಡ ಕೊಯ್ದಿದ್ದ. ಇದರಿಂದೆಲ್ಲ ಈಗ ಇವೆಲ್ಲ ಗಿಡಗಳು ಹೀರಾಗತ್ತವ ಅದರೊಳಗಿನ ಪೋಷಕಾಂಶ. ಆದರೆ ಇದ್ರ ಮಗಲಲ್ಲಿ ಮರಿ ಹೊಟ್ಟೆ ಕೊಯ್ದಿದ್ದಿಲ್ಲ. ಎಲ್ಲರೂ ಬೈದರು ಕೊಯ್ ಕೊಯ್ ಅಂತೇಳಿ, ನಾ ಕೊಯ್ದಿದ್ದಿಲ್ಲ, ಬಿಟ್ಟು ನೋಡ್ಬೇಕಂತ ಬಿಟ್ಟಿದ್ದೆ. ಇದ್ರ ಮಗಲಾಗ 4 ಮರಿ ಅವ. ಈಗ ಮರಿ ಕೂಡ ಇದ್ದದ ಇವತ್ತೊಂದು ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಇವತ್ತೇ ಇದ್ದದ, ತೋರಿಸೋ ಪ್ರಯತ್ನ ಮಾಡ್ತೀನಿ. ಒಂದಾಗ ಒಂದು ಸ್ಟೆಪ್ ಬೈ ಸ್ಟೆಪ್ 3 ರಿಂದ 4 ತಿಂಗಳಿಗೆ ಒಂದು ಗಿಡ ಕೊಯ್ತದೆ. ಅಂದ್ರೆ 5x5 ಜಾಗದಾಗ ಒಂದು ವರ್ಷಕ್ಕೆ 80 ರಿಂದ 100 ಕೆಜಿ 1 ರೂಪಾಯಿ ಖರ್ಚಿಲ್ಲದೆ ನಾವು ಬಾಳೆ ಕಾಯಿ ತೆಗಿಬೋದು. ನೀವು ತೆಳಗಿನ ಜಮೀನು ತೋರಿಸ್ತೀನಿ. ಮಡ್ಡಿ ಜಮೀನು ಇದೆ, ಕಲ್ಲಿನ ಜಮೀನು ಇದೆ. ಅಂದರೆ ನಾವು ಮಗಲನ್ನು ಮರಿಗೆ ಕೊಯ್ದರೆ ಇಳುವರಿ ಹೆಚ್ಚಿಗೆ ಬರುತ್ತಿಲ್ಲ ನಮ್ಮ ರೈತರೆಲ್ಲ ಹೇಳ್ತಾರೆ. 1 ಕಿಲೋ 2 ಕಿಲೋ ಹೆಚ್ಚಿಗೆ ಬರುವುದಷ್ಟೇ. 2 ಕಿಲೋ ಆಶೆ ಮಾಡಿ ನಾವು ಮುಂದಿನ 20 ಕಿಲೋ ಕಳ್ಕೊತೀವಿ. ಎಲ್ಲರೂ ಹೇಳಿದ್ರು ಕೊಯ್ಯಿ ಅಂತ ಹೇಳಿದ್ರು, ನಮ್ಮ ಮರಿ ಕೊಯ್ತಿದ್ದಿಲ್ಲ. ಅದ್ರ ಮರಿ ಈಗ ಇದದ, ಇದು ಆಗೋಣ ಮತ್ತೊಂದು 3 ತಿಂಗಳು ಬಿಟ್ಟು ರೆಡಿ ಅದ. 3 ತಿಂಗಳಾಗೋಣ, 5 ತಿಂಗಳಿಗೆ ಮತ್ತೊಂದು ಹೀಗೆ ರೆಡಿ ಅದ. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಅದಾವೆ. ಇದು ಜೀವನ ಪೂರ್ತಿ ಇಳುವರಿ ಕೊಡ್ತದೆ ಈ ಗಿಡ. ಈಗ